ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ಭೂಸ್ವಾಧೀನ ಮಸೂದೆ ಕಾಯ್ದೆ ತಿದ್ದುಪಡಿ ಹಾಗೂ ಸ್ಥಳೀಯ ಸಮಸ್ಯೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಾಲೂಕು ಕಚೇರಿ ಮುಂದೆ ತಾಲೂಕು ರೈತ ಸಂಘ ಮತ್ತು ಹಸಿರು ಸೇನೆ ಸಾಮೂಹಿಕ ನಾಯಕತ್ವ ವತಿಯಿಂದ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅರುಂಧತಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಜಿಲ್ಲಾ ಅಧ್ಯಕ್ಷ ಮುನಿಕೆಂಪಣ್ಣ, ಜಿಲ್ಲಾ ಕಾರ್ಯದರ್ಶಿ ಪ್ರತೀಶ್, ಉಪಾಧ್ಯಕ್ಷ ಶ್ಯಾಮ್, ಕಾರ್ಯಾಧ್ಯಕ್ಷ ಆಂಜನಪ್ಪ, ಮುನಿಯಪ್ಪ, ಅಶ್ವಥ್ ನಾರಾಯಣ, ರಮೇಶ್ ನಾರಾಯಣಸ್ವಾಮಿ, ಮುನೇಗೌಡ, ನರಸಿಂಹಮೂರ್ತಿ, ಕೇಶವ, ಮುರಳಿ, ಸುಬ್ಬಾರೆಡ್ಡಿ ಇತರರು ಹಾಜರಿದ್ದರು. ಇವತ್ತಿಗೆ 40 ವರ್ಷಗಳು ಆಗಿದೆ. ಈ 40 ವರ್ಷಗಳ ಹೋರಾಟ ಅವರು ಕಾಡತ್ಯಾಗ ಮಾಡಿದ ದಿನವನ್ನ ಪ್ರತಿ ವರ್ಷ ಕೂಡ ರೈತ ಉದ್ಯೋಗ ದಿನಾಚರಣೆ ಮಾಡ್ತಾ ಇದ್ರು. ಹಾಗಾಗಿ ಈ ವರ್ಷ ಕೋವಿಡ್ ಮಹಾಮಾರಿ ಇರೋದ್ರಿಂದ ಎಲ್ಲ ಆಯಾ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಆ ಒಂದು ದಿನವನ್ನ ರೈತ ಉದ್ಯೋಗ ದಿನಾಚರಣೆ ಅಂತ ಹೇಳ್ಬಿಟ್ಟು ರೈತ ಹೋರಾಟ ದಿನವನ್ನ ಮಾಡ್ಬೇಕಂತ ಹೇಳಿ ಇವತ್ತು ರಾಜ್ಯ ಸಮಿತಿ ಆಚರಿಸಿದೆ. ಹಾಗಾಗಿ ಇವತ್ತು ಜಿಲ್ಲಾ ಕೇಂದ್ರ ಮಾಡಬೇಕಾಗಿತ್ತು. ಈ ಕೋವಿಡ್ ಮಹಾಮಾರಿ ಇರೋದ್ರಿಂದ ಇವತ್ತು ನಮ್ಮ ನಮ್ಮ ತಾಲೂಕು ಕೇಂದ್ರಗಳಲ್ಲೇ ಮಾಡಬೇಕು ಅಂತ ರಾಜ್ಯ ಸಮಿತಿ ಹೇಳಿದೆ. ಹಾಗಾಗಿ ಇವತ್ತು ರಾಜ್ಯ ಸಮಿತಿ ಆಚರಿಸುತ್ತೆ. ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇವತ್ತು ಏನು ಇವತ್ತು ಸಾಂಕೇತಿಕ ಪ್ರತಿಭಟನೆ ಕೊಟ್ಟಿದ್ದೀವಿ. ವಿಚಾರ ಏನಪ್ಪ ಅಂದರೆ ಇವತ್ತೇನು ಭೂ ಸ್ವಾಧೀನ ಮಸೂದೆ ಸುಗ್ರೀವಾಜ್ಞೆ ಇದೆ, ಮತ್ತು ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದೆ, ಮತ್ತು ಏನು ಈ ಕೇಂದ್ರ ಬೆಲೆ ಆಯೋಗ ನೀತಿ ಇದೆ, ಇವೆಲ್ಲವೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ರೈತರು ಆಚರಣೆ ಬರದೆ ಇವತ್ತು ಕೊರೋನಾ ವಿಷಮೀನಿತ ಪರಿಸ್ಥಿತಿಯಲ್ಲಿ ಇಂಥ ಸಂದರ್ಭದಲ್ಲಿ ಇವತ್ತು ದಿಢೀರನೆ ಒಂದು ಸುಗ್ರೀವಾಜ್ಞೆ ಮೂಲಕ ಸುಗ್ರೀವಾಜ್ಞೆ ತಂದು ಇವತ್ತು ರೈತರ ಮೇಲೆ ಬಂಡೆ ಆಗ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾಲಕ್ಕೂ ಸುಗ್ರೀವಾಜ್ಞೆಯನ್ನು ಮಸೂದೆ ಪಾಸ್ ಮಾಡೋದಕ್ಕೆ ರೈತರು ಬಿಡೋದಿಲ್ಲ. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ಇವತ್ತು ಚಳವಳಿ ನಂಬಿಕೊಂಡಿದ್ದೇವೆ. ಮತ್ತು ಮುಂದೆ ಬರುವಂಥ ಆಗಸ್ಟ್ 15 ಕರಾವಳ ಸ್ವಾಧೀನಾಚರಣೆ ಮಾಡ್ತೀವಿ. ಅಷ್ಟು ಕಡೆ ಸರ್ಕಾರ ಇವತ್ತು ಏನು ಈ ಮಸೂದೆ ಸುಗ್ರೀವಾಜ್ಞೆ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮುಂದೆ ಹೋದರೆ ಮುಂದೆ ಬರುವಂತಹ ಆಗಸ್ಟ್ 15 ಮತ್ತು ದಿನಾಚರಣೆ ಕರಾಳ ದಿನವನ್ನಾಗಿ ಮಾಡ್ತೇವೆ ಅಂತ ಹೇಳ್ತಾ, ಮತ್ತು ಏನು ಇವತ್ತು ಚಳವಳಿಗೆ ಬಂದಿರ್ತಕ್ಕಂಥ ನನ್ನ ಎಲ್ಲ ತಾಲೂಕು ಮುಖಂಡರಿಗೂ ಸ್ವಾಗತ ಕೊಡ್ತಾ ಸರ್ಕಾರ